ಇಪ್ಪತ್ತೆರಡು ಕೋಟಿ ಈ ವರ್ಷಕ್ಕೆ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ದುಡ್ಡು ಬಂದಿದೆ ಹೊರತು ಇವತ್ತವರೆಗೆ ಪ್ರವಾಹಕ್ಕೆ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಈಶ್ವರಪ್ಪ ಮಂತ್ರಿ ಅವಲ್ಲಿ ಬಾಗಲಕೋಟೆ ಬಂದು ಹೇಳ್ತಾರೆ ಈಗಾಗಲೇ ನಾವು 1020 ಕೋಟಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ ನಾಚಿಕೆ ಆಗ್ಬಿಟ್ಟು. 1029 ಕೋಟಿ ಫೆಬ್ರವರಿನಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕೊಟ್ಟಿದ್ದಂತ ಮೆಮೊರಾಂಡಮ್. ಅದು ಹಿಂಗಾರು ಮಳೆ ಸಂಪೂರ್ಣ ವಿಫಲ ಆಗಿತ್ತು, ರೈತರ ಕಷ್ಟ ಆಗಿತ್ತು. ಅದಕ್ಕೆ ಬಂದಿರೋ ಹೊರತು ಪ್ರವಾಹಕ್ಕೆ ಬಂದಿಲ್ಲ. ಮಂಜೂರಾಗಿದೆ ಇದು ಇವತ್ತಿನ ಪರಿಸ್ಥಿತಿ. ಇವತ್ತಿರ್ತಕ್ಕಂಥದ್ದು ಈಶ್ವರಪ್ಪನವರೇ ಈಗಲಾದ್ರೂ ಕೂಡ ಜವಾಬ್ದಾರಿಯಿಂದ ಮಾತಾಡೋದು ಕಲ್ತಿದ್ರಿ. ಸ್ವಲ್ಪ ಮಂತ್ರಿ ಆಗಿದ್ದೀರಿ, ಬಾಯಿಗೆ ಬಂದ ಹಾಗೆ ಏನೋ ವಿರೋಧ ಪಕ್ಷದಲ್ಲಿದ್ದ ಮಾತಾಡ್ತೀರಲ್ಲ ಹಂಗೆಲ್ಲ ಮಾತಾಡೋದು ಬಿಟ್ಬಿಡ್ರಿ. ಇಪ್ಪತ್ತೆರಡು ದಿನಗಳು ಇವರು ಮೆಮೊರಾಂಡಮ್ ಕೊಡದೆ ಎಷ್ಟೋ ದಿನ ಆಗೋಯ್ತು, 15-20 ದಿನ ಆಗೋಯ್ತು. ಮೆಮೊರಾಂಡಮ್ ಕೊಟ್ಟಮೇಲೆ ಕೇಂದ್ರ ತಂಡ ಬಂದಿದೆ, ಅವರು ಕೂಡ ಕಟಾಚಾರವಾಗಿ ಎಲ್ಲ ವಿಸಿಟ್ ಮಾಡ್ತಾರೆ. ನಾನು ನಿನ್ನೆ ಗೋಕಾಕ್ ಹೋಗಿದ್ದೆ, ಆಮೇಲೆ ಮಾತಾಡೋದು ನೀನು ಭಾಷಣ ಮಾಡಪ್ಪ, ಆಮೇಲೆ ನೀನು ಭಾಷಣ ಮಾಡ, ಮಾಜಿ ರೆವಿನ್ಯೂ ಮಂತ್ರಿ ನೀನು ಮಾತಾಡೋ ಭಾಷಣ ಮಾಡ. ನಾನು ಗೋಕಾಕ್ ಹೋಗಿದ್ದೆ ನಿನ್ನೆ ನೋಡ್ಲಿಕ್ಕೆ. ಗೋಕಾಕ್ ಒಂದು ಪಟ್ಟಣ, ಅದು ನಗರಸಭೆ. ಅದು ಬಹುಶಃ ಗೋಕಾಕ್ನ ಇತಿಹಾಸದಲ್ಲಿ ಅಷ್ಟೊಂದು ಊರಿಗೆ ನೀರು ನುಗ್ಗಿದ್ದು ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ಇಡೀ ಹಳೆ ಗೋಕಾಕ್ ನೆಲಸಮಾಗೋಗ್ಬಿಟ್ಟಿದೆ. ಇಡೀ ಹಳೆ ಗೋಕಾಕ್ ಸಂಪೂರ್ಣ ನೆಲಸಮಾಗೋಗ್ಬಿಟ್ಟಿದೆ. ಅಲ್ಲಿ ಹೆಚ್ಚಾಗಿ ಬಡವರಿರೋರು, ಎಲ್ಲ ಬಡವರು, ಸಾಮಾನ್ಯ ಜನ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕೂಲಿ ಮಾಡೋರು. ನಾನು ಎಲ್ಲರನ್ನು ಭೇಟಿ ಮಾಡಿದ್ದೆ, ಇಡೀ ಊರೊಳಗಡೆ ಹೋಗಿದ್ದೆ. ನಾನು ಕೇಳಿದೆ ಕೇಂದ್ರ ತಂಡದವ್ರನ್ನ ಏನ್ ಮಾಡಿದ್ರು ಅಂತ ಕೇಳಿದೆ. ನಾನು ಊರು ಹೊರಗಡೆ ನಿಂತ್ಕೊಂಡು ಮಾತಾಡಿಸ್ಕೊಂಡು ಹಂಗೆ ಹೊರಟೋಗಿ, ನಾನು ಊರೊಳಗಡೆ ಹೋಗಿ ಮನೆ ಬಿದ್ದೋಗಿರೋದು ನೋಡಿಲ್ಲ, ಜನರ ಕಷ್ಟ ಸುಖಗಳನ್ನು ಕೇಳಿಲ್ಲ. ಎಲ್ಲ ಗೊಳೋ ಅಂತ ಹೇಳ್ತಾರೆ, ಗೊಳೋ ಅಂತ ಹೇಳ್ತಾರೆ. ಇವತ್ತು ಅನೇಕ ಕಡೆಗಳಲ್ಲಿ ಗಂಜಿ ಕೇಂದ್ರಗಳನ್ನು ಮಾಡಿದ್ರು, ಎಲ್ಲ ಗಂಜಿ ಕೇಂದ್ರಗಳು ಬಂದಾಗ್ಬಿಟ್ಟಿದ್ದಾವೆ. ಅವರಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ವಸತಿ ಇಲ್ಲ, ಮಲಗಕ್ಕೆ ಜಾಗ ಇಲ್ಲ. ನಾನು ಒತ್ತಾಯ ಮಾಡಿದೆ ಡಿಸಿಗೆ, ಹೇಳಿದೆ ಬಾಗಲಕೋಟೆ ಡಿಸಿಗೆ, ಹೇಳಿದೆ ಬೆಳಗಾವಿ ಡಿಸಿಗೆ, ಹೇಳಿದೆ ಬಿಜಾಪುರ ಡಿಸಿಗೆ, ಹೇಳಿದೆ ಕೂಡಲೇ ಅವರಿಗೆ ಶೆಡ್ಗಳು ಹಾಕೊಟ್ರಿ ಅಂತ ಹೇಳಿದೆ. ನಾನು ಯಾರ ಮನೆ ಬಿದ್ದೋಗಿದೆ ಅವ್ರಿಗೆ ತಗಡಿನ ಶೆಡ್ ಹಾಕೊಟ್ರಿ ಅವ್ರಿಗೆ, ಪಾಪ ಅಲ್ಲಿ ಉಡ್ಲಿ ಇರ್ಲಿ ಅಂತ ಹೇಳಿದೆ. ಶಾಲೆಗಳೆಲ್ಲ ಬಂದ್ ಆಗ್ಬಿಟ್ಟಿದ್ದಾವೆ, ಶಾಲೆಗಳು ಬಿದ್ದೋಗಿ, ಆ ಶಾಲೆಗಳಿಗೆ ತಾತ್ಕಾಲಿಕವಾಗಿ ಸೆಟ್ ಹಾಕೊಡ್ರಿ, ಶಾಲೆ ನಡೀಲಿ, ವಿದ್ಯಾರ್ಥಿಗಳು ಪಾಠ ಕಲೀಲಿ ಅಂತೇಳಿ. ಇವತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇಲ್ಲ, ಅನೇಕ ಶಾಲೆಗಳು ಶಿಥಿಲ ಆಗ್ಬಿಟ್ಟಿದ್ದಾವೆ. ಯಾವಾಗ ಹೋಗ್ತದೆ ಅಂತ ಹೇಳಕ್ಕಾಗಲ್ಲ. ಮಣ್ಣಿನ ಗೋಡೆ ಇದಾವಲ್ಲ, ಮಣ್ಣಿನ ಗೋಡೆ ಮನೆಗಳು, ಹಳೆಯ ಮನೆಗಳೆಲ್ಲ ಮಣ್ಣಿನ ಗೋಡೆ ಮನೆಗಳು, ಹೆಚ್ಚಾಗಿ ಸಿಮೆಂಟ್ ಮನೆಗಳು ಬಿದ್ದಿಲ್ಲ, ಎಲ್ಲ ಮಣ್ಣಿನ ಗೋಡೆ ಮನೆಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಮತ್ತೆ ಇನ್ನು ಬೀಳುತ್ತಲೇ ಇದಾವೆ, ಯಾಕಂದ್ರೆ ಗೋಡೆ ಎಲ್ಲ ಹಸಿ ಆಗ್ಬಿಟ್ಟಿದೆ. ನೀರು 12 ದಿನಗಳ ಕಾಲ ನಿಂತಿತ್ತು, ಪ್ರತಿ ಊರಿನಲ್ಲಿ 12 ದಿನಗಳ ಕಾಲ ನೀರು ನಿಂತಿತ್ತು. ಬೆಳೆ ಎಲ್ಲಿ ಬೆಳೆದಿದ್ರೆ ಅಲ್ಲಿ ನೀರು ನಿಂತಿತ್ತು 12 ದಿನಗಳ ಕಾಲ, ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಇಂತ ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ನಾನಿಲ್ಲಿ ಬರ್ರಿ ಅಂತ ಹೇಳಿದ್ದು ಇವತ್ತು ಅಧಿಕಾರಿಗಳು ಹೇಳ್ತಾರೆ.